ರಾಜ್ಯಾದ್ಯಂತ ರೈತರಿಗೆ ಕಳಪೆ ಗುಣಮಟ್ಟದ ನೀರಾವರಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿತರಿಸಿದ ಕಂಪನಿಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸುತ್ತೇವೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ಜಿಲ್ಲಾ ಘಟಕ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರೈತ ಹೋರಾಟಗಾರರಾದ ಅರವಿಂದ್ ಕುಲಕರ್ಣಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರಾಜ್ಯಾದ್ಯಂತ ರೈತರಿಗೆ ವಿತರಿಸುತ್ತಿರುವ ಸ್ಪ್ರಿಂಕ್ಲರ್ ಪೈಪ್ಗಳು ಕಳಪೆ ಗುಣಮಟ್ಟದ್ದಾಗಿದ್ದು ಕಂಪನಿಯವರು ರಾಜ್ಯದ ರೈತರಿಗೆ ವಂಚಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಅದಕ್ಕಾಗಿ ರೈತರ ಅನ್ಯಾಯವನ್ನ ಸಹಿಸಲ್ಲ, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು ಹಾಗೂ ರಾಜ್ಯದ ರೈತರಿಗೆ ನ್ಯಾಯ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಹೈಕೋರ್ಟ್ನಲ್ಲಿ ಕಂಪನಿಗಳ ವಿರುದ್ಧ ಪಿಐಎಲ್ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿತರಣೆ ಮಾಡ್ತಾನೆ ಇದೆ. ಪ್ರತಿ ವರ್ಷ ಇವತ್ತು ಪ್ರಗತಿ ಕಂಪನಿ ಇರ್ಬೋದು, ಆರ್ಎಂ ಇಂಡಸ್ಟ್ರಿ ತಿಕ್ಕೊಂಡು ಹೇಳಿ ಹಲವಾರು ನೋಂದಾಯಿತ ಕಂಪನಿಗಳು ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರು ಮಾಡಿ ವಿತರಣೆ ಮಾಡ್ತಾಯಿದ್ದಾರೆ. ಆದರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗ್ಯಾವ. ಈ ವಿಷಯವಾಗಿ ನಾವು ಕಳೆದ ವರ್ಷ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಗಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಕೃಷಿ ಈ ಪೈಪನ್ನು ತೆಗೆದುಕೊಂಡು ಬಂದು ನಾವು ಪ್ರದರ್ಶನ ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೆವು. ಅವರು ಸಿಪೆಟ್ ಸಂಸ್ಥೆಗೆ ನಾವು ಕಳಿಸ್ತೇವೆ ತಿಕ್ಕೊಂಡು ಹೇಳಿ ಆಗಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮಹಿಳೆಯರಿದ್ದರು, ಅವರಿಗೆ ಕೂಡ ಒಂದು ಆದೇಶ ಮಾಡಿದ್ರು ಕಳಿಸೋ ತಿಕ್ಕೊಂಡು ಹೇಳಿ ಆಯಿತು, ನಾವು ಸಿಪೆಟ್ ಸಂಸ್ಥೆಗೆ ಇದನ್ನು ಲ್ಯಾಬ್ ಟೆಸ್ಟಿಗೆ ಕಳಿಸ್ತೀವಿ ತಿಳಿದ್ರು. ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಕೂಡ ಆ ಕಳಪೆ ಸ್ಪ್ರಿಂಕ್ಲರ್ ಪೈಪದ ಬಗ್ಗೆ ಯಾವುದೇ ರೀತಿ ಲ್ಯಾಬ್ ಟೆಸ್ಟ್ ಆಗಿ ತನಿಖೆ ಆಗಿ ಬಂದಿಲ್ಲ. ಸರ್ಕಾರ ಕೂಡ ಈ ದಿಸೆಯಲ್ಲಿ ಸಂಪೂರ್ಣ ಮೌನ ವಿಷಯ. ನಾವು ಸರ್ಕಾರದ ಈ ಒಂದು ರೈತ ವಿರೋಧಿ ಮತ್ತು ರೈತರಿಗೆ ಒಂದು ದೊಡ್ಡ ಪ್ರಮಾಣದ ಮೋಸ ನಡೆದಿದೆ. ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಾಫಿಯಾ ನಡೆದಿದೆ ಈ ವಿಷಯದಲ್ಲಿ, ದೊಡ್ಡ ಮಾಫಿಯಾ ನಡೆದ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅಡಗ್ಯದ. ಇದನ್ನು ಸಂಪೂರ್ಣ ತನಿಖೆ ಮಾಡಿ ಏನು ನೋಂದಾಯಿತ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡಿರ್ತಕ್ಕಂಥ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕಂತ ತಿಳ್ಕೊಂಡು ಹೇಳಿ ನಾವು ಒತ್ತಾಯ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಯಾವ ಸರ್ಕಾರವೂ ಕೂಡ ಚಕಾರ ಮಾತನಾಡಲಿಕ್ಕೆ ತಯಾರಿಲ್ಲ. ಸರ್ಕಾರದ ಒಂದು ವಿಳಂಬ ನೀತಿನೋ ಅಥವಾ ಸರ್ಕಾರನೇ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಕೃಷಿ ಸಚಿವರು ಒಟ್ಟಾರೆ ಸರ್ಕಾರ ಇದರಲ್ಲಿ ಶಾಮೀಲ್ ಆಗ್ಯಾವ. ಮತ್ತು ರೈತರಿಗೆ ಏನಾಗ್ಯದ ಅಂತಂದ್ರೆ ಮೊದಲು 1850 ರೂಪಾಯಿ ಅಂದ್ರೆ 1850 ರೂಪಾಯಿಯಲ್ಲಿ 30 ಪೈಪ್ಗಳಂತ ಒಂದು ಬಂಡಲ್ ಅನ್ನು ಕೊಡ್ತಾ ಇದ್ರು. ಈ ಸದ್ಯಕ್ಕೆ 4800 ರೂಪಾಯಿಗೆ ಏರಿಸಿದ್ದಾರೆ, 4800 ರೂಪಾಯಿಗೆ ಏರಿಸಿದ್ದಾರೆ. ಆ ರೈತರಿಗೆ ಏನು ಕಲ್ಪನೆ ಆಗ್ಯದಂದ್ರೆ ಇಷ್ಟು ಕಡಿಮೆ ಹಣದಲ್ಲಿ 30 ಪೈಪ್ಗಳನ್ನು ಕೊಡ್ತಾರಂತಂದ್ರೆ ಇದಕ್ಕಿಂತಲೂ ಹೆಂಗೆ ಗುಣಮಟ್ಟ ಇರಬೇಕಂತಕ್ಕಂಥದ್ದು ರೈತರಿಗೆ ಅದು ಒಂದು ರೀತಿ ಒಪ್ಪೂರ್ಣ ಆಗ್ಯದವರು. ಕೆಲವೊಂದು ರೈತರು ಇಷ್ಟಕ್ಕಿಂತ ಹೆಂಗೆ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕಲ್ಪನೆ ಕೇರಂಗಿಲ್ಲ, ಒಪ್ಪೋ ಅಂತಂದ್ರೆ ಅವ್ರು ಕಲ್ಪನೆ ಕೇರಂಗಿಲ್ಲ. ಯಾಕೆ ಇವ್ರು 4800 ನಮಗೆ ಕೊಡ್ತಾರಂತಕ್ಕಂಥ ಅಷ್ಟೇ ಕೊಡ್ತಾಯಿದ್ರು ಹೊರತಾಗಿ ನಮ್ಮ ಏನು ಸಬ್ಸಿಡಿ ದರದಲ್ಲಿ ಸರ್ಕಾರ ವಿವಿಧ ಕಂಪನಿಗಳಿಗೆ ಏನು ಹಣ ಭರ್ತಿ ಮಾಡ್ತಾರಂತದ್ದು ಅವ್ರಿಗೆ ಗೊತ್ತಿಲ್ಲ. ಹೀಗಾಗಿ ರೈತರಿಗೆ ಮೋಸ ಆಗ್ತಾ ಇದೆ. ಈ ಒಂದು ವಿಷಯವಾಗಿ ಸರ್ಕಾರದ ವಿರುದ್ಧ ನಾವು ತನಿಖೆಗೆ ಲೋಕಾಯುಕ್ತರಿಗೆ ಕೂಡ ನಾವು ದೂರನ್ನು ಸಲ್ಲಿಸಿದೆವು. ಲೋಕಾಯುಕ್ತರು ಕೂಡ ಅದರ ಬಗ್ಗೆ ತನಿಖೆ ಮಾಡಲಿಕ್ಕತ್ತಿಲ್ಲ. ನಮಗೆ ಪದೇ ಪದೇ ಪತ್ರ ಬರೆದು ನೀವು ರೈತರ ಕಡೆಯಿಂದ ನೀವು ಕಂಪ್ಲೇಂಟ್ ಕೊಡಿಸ್ರಿ, ಸಾಕ್ಷಿ ತಗೊಂಡು ಬರೀ ಹೇಳಿದರು. ಮತ್ತು ಸ್ಪ್ರಿಂಕ್ಲರ್ ಪೈಪ್ಗಳನ್ನ ತಗೊಂಡು ಹೋಗಿದ್ದೆವು, ರೈತರ ಕಡೆಯಿಂದ ಕೂಡ ನಾವು ದೂರು ಸಲ್ಲಿಸಿದೆವು ಲೋಕಾಯುಕ್ತರಿಗೆ.
ಮತ್ತೆ ಅವೆಲ್ಲವನ್ನ ಆಧರಿಸಿ ತನಿಖೆ ಮಾಡತಕ್ಕಂತ ಜವಾಬ್ದಾರಿ ಲೋಕಾಯುಕ್ತ ಇಲಾಖೆಯವರದು. ಮತ್ತೆ ನಮಗೇನೆ ಕೇಳಿದ್ರ ಮತ್ತೆ ಇವ್ರದ್ದು ಏನು ಕೆಲಸ ಲೋಕಾಯುಕ್ತರದು, ಇಲಾಖೆಗಳ ಅವಶ್ಯಕತೆ ಏನಾರ ಹಂಗಿತ್ತಂದ್ರೆ ತಾವ ತನಿಖೆ ಅವ್ರು ಮಾಡಬೇಕು. ನಮಗೆ ಕೇಳಿದ್ರೆ ನಾವು ನಮಗೆ ಏನದ ಆಧಾರ ಪೈಪ್ಗಳನ್ನ ತೋರಿಸಿದ್ದೇವೆ ಕಳಪೆ ಇದ್ದಿದ್ದು ಕಂಪನಿ ಸದಾ ಆರ್ ಎಂ ಇಂಡಸ್ಟ್ರಿ ಎತ್ತಿಕೊಂಡು ಆ ಪೈಪನ್ನು ಇವತ್ತು ಉದಾಹರಣೆಗೆ ನಾವು ಪ್ರದರ್ಶನ ಮಾಡ್ತೇವೆ ತಮ್ಮ ಮುಂದೆ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಅದನ್ನ ಉದಾಹರಣೆ ಇಟ್ಟುಕೊಂಡು ತಾವು ತನಿಖೆ ಮಾಡಬೇಕು. ತಪ್ಪಿತಸ್ಥ ಕಂಪನಿಗಳ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಿ ಬ್ಲಾಕ್ ಲಿಸ್ಟ್ ಇಡುವಂತಹ ಕೆಲಸ ಲೋಕಾಯುಕ್ತರು ಮಾಡಬೇಕು, ಅವನು ಸರ್ಕಾರ ಕೂಡ ಮಾಡಬೇಕು. ಇದ್ಯಾವುದನ್ನು ಮಾಡದನೆ ಅನವಶ್ಯಕವಾಗಿ ಪತ್ರ ಬರೆಯುವ ಮೂಲಕ ಇದನ್ನ ಹೋರಾಟ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಯನ್ನು ಇವತ್ತು ಮಾಡ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬರ್ತಾ ಇದೆ. ಈ ವಿಷಯದಲ್ಲೂ ನಾವು ಸಿಬಿಐ ಕೂಡ ಕೊಟ್ಟಿದ್ದೆವು, ಸುಮಾರು 6 ತಿಂಗಳು ಸಿಬಿಐ ಕೊಟ್ಟು ಸಿಬಿಐನು ಕೂಡ ಇದ್ರ ಬಗ್ಗೆ ಇಲ್ಲಿವರೆಗೂ ಒಂದು ತನಿಖೆ ಇಲ್ಲ. ಇದು ಒಟ್ಟಾರೆ ನನಗೆ ಅನಿಸ್ತಾ ಇದೆ ಇಡೀ ರಾಜ್ಯ ಸರ್ಕಾರ ಒಳಗೊಂಡಂತೆ ಏನು ಇಲಾಖೆ ಇಲಾಖೆಗಳ ವಿವಿಧ ಅಧಿಕಾರಿಗಳು ತನಿಖಾ ಇಲಾಖೆಗಳು ಅವೆಲ್ಲವೂ ಕೂಡ ಇವತ್ತ ಆ ಮೌನ ವಹಿಸಿದಾಗ ಅಂದ್ರೆ ಸರ್ಕಾರದ ಪರವಾಗಿ ಕೆಲಸ ಮಾಡಲಿಕ್ಕೆ ರಾಜ್ಯದ ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ಇವತ್ತು ಸ್ಪಷ್ಟ ಆಗ್ತಾ ಇದೆ. ನಿಜವಾಗಿ ಈ ಪೈಪ್ಗಳನ್ನ ಕೃಷಿ ಇಲಾಖೆಯವರು ರೈತರಿಗೆ ಸಮಕ್ಷಮ ತಮ್ಮ ವಾಹನಗಳಲ್ಲಿ ಅಂದ್ರೆ ಕೃಷಿ ಇಲಾಖೆಯ ವಾಹನದಲ್ಲಿ ಪೈಪ್ಗಳನ್ನ ತುಂಬಿಕೊಂಡು ರೈತರ ಜಮೀನುಗಳಿಗೆ ಹೋಗಿ ಪೈಪ್ ಅಳವಡಿಸಿ ಫ್ರೀ ಇನ್ಸ್ಪೆಕ್ಷನ್ ಮತ್ತು ಪೋಸ್ಟ್ ಇನ್ಸ್ಪೆಕ್ಷನ್ ಮಾಡಿ ರೈತರಿಂದ ಖಾತ್ರಿ ಪಡಿಸಿಕೊಂಡ ನಂತರ ಅವಾಗ ಬಿಲ್ ಮಾಡಬೇಕಂತ ನಿಯಮದ ಕಂಪನಿಗಳು ಅಂದ್ರೆ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡಿರ್ತಕ್ಕಂಥ ಏನು ಕಂಪನಿಗಳವು ರೈತರಿಂದ ಇವಾಗ ನೀರು ಸರಿಯಾಗಿ ಸರಬರಾಜು ಆಗ್ತದೆ, ಪೈಪ್ನಲ್ಲಿ ಯಾವುದೇ ರೀತಿ ಕಳಪೆ ಮಟ್ಟದಿಲ್ಲ, ಒಳ್ಳೆ ರೀತಿಯಿಂದ ಅಳದ ತಿಳ್ಕೊಂಡು ಹೇಳಿ ಅವರಿಂದ ಒಪ್ಪಿಗೆ ಆದ ನಂತರ ಬಿಲ್ ಕೊಡಬೇಕಂತ ನಿಯಮ ಅದು. ಅದು ಯಾವುದೂ ನಿಯಮಗಳನ್ನ ಪಾಲಿಸುವುದಿಲ್ಲ, ಇವೆಲ್ಲವನ್ನೂ ಉಲ್ಲಂಘನೆ ಮಾಡ್ತಾ ಇದೆ ಸರ್ಕಾರ. ಇಲಾಖೆ ಅಧಿಕಾರಿಗಳು ಕೂಡ ಇದನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೃಷಿ ಇಲಾಖೆನ ಸಂಪೂರ್ಣ ಇದಕ್ಕೆ ಮೇನ್ ಜವಾಬ್ದಾರಿ ಇರುತ್ತೆ. ಕೃಷಿ ಇಲಾಖೆ ಆಯುಕ್ತರು ಕೃಷಿ ಸಚಿವರು ಕೂಡ ಇದರಲ್ಲಿ ಸಂಪೂರ್ಣ ಶಾಮೀಲಾದ ಇರತಕ್ಕಂಥದ್ದು ಇವತ್ತು ನಮ್ಮದು ಆಪಾದನೆ ಇದೆ. ಮತ್ತು ಇದನ್ನು ಸಿಪೆಟ್ ಸಂಸ್ಥೆಗೆ ಕಳಿಸ್ತಾ ಇದ್ದಾರಂತಕ್ಕಂಥದ್ದು ನಾವು ಬಹಳ ನಂಬಿಕೆ ಇಟ್ಟಿದ್ದೇವೆ. ಹಿಂದಿನ ಒಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಕೊಟ್ಟಿದ್ದೇವಲ್ಲ ಅವರು ಕಳಿಸಿಲ್ಲ ಅಂತ ನಮಗೆ ಅನ್ಸಕತ್ತದ, ಅಥವಾ ಕಳಿಸಿದ್ರು ಕೂಡ ಆದ್ರೆ ಏನು ಮುಚ್ಚಿಟ್ಟಿದಾರೋ ನಮಗೆ ಗೊತ್ತಿಲ್ಲ. ಅಲ್ಲಿ ಲ್ಯಾಬ್ ಟೆಸ್ಟ್ ಆಗ್ಬೇಕಾಯ್ತಂದ್ರೆ ಖುದ್ದಾಗಿ ಯಾವ ರೈತ ಈ ಕೃಷಿ ಪಂಪ್ ಸೆಟ್ ಪೈಪ್ಗಳನ್ನು ಅಳವಡಿಸಿದ್ರೆ ಜಮೀನಿನಲ್ಲಿ ಆ ರೈತನ ಜಮೀನಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿ ಅವರು ಸಮಕ್ಷಮ ಖುದ್ದಾಗಿ ಪೈಪ್ಗಳನ್ನು ತೆಗೆದುಕೊಂಡು ಆ ರೈತನ ಸಮಕ್ಷಮ ಸಿಪೆಟ್ ಸಂಸ್ಥೆಗೆ ಅಲ್ಲಿ ಅವ್ರ ಮುಂದೆ ನಿಂತುಕೊಂಡಿಸಿಂದ ಬಹಿರಂಗವಾಗಿನೇ ಅಲ್ಲಿ ಇಲಾಖೆ ಅಂದ್ರೆ ರೈತರ ಮುಂದೆನೆ ಅದನ್ನು ಲ್ಯಾಬ್ ಟೆಸ್ಟ್ ಮಾಡಬೇಕಾದ ನಿಯಮ ಅದು. ಅದನ್ನ ಯಾವುದೂ ಮಾಡೋದಿಲ್ಲ ಅಂದ್ರೆ ಇವರು ಏನ್ ಮಾಡ್ತಾರಂತಂದ್ರೆ ಬಹಳ ಆದ್ರೆ ರೈತರ ಕಡೆಯಿಂದ ತಗೊಂಡು ಹೋಗ್ತಾರೆ ನಾಮಿಕೆ ವಾಸ್ತೆ ಅಂದ್ರೆ ಹೆಸರಿಗೆ ಮಾತ್ರ ತೋರಿಕೆಗೆ ಅಲ್ಲಿ ಹೋಗಿ ಅನ್ನೋದ ಈ ಪೈಪನ್ನ ಸೈಡ್ ಇಟ್ಟು ಏನು ತನಿಖೆ ಅಲ್ಲಿ ಏನು ಲ್ಯಾಬ್ ಟೆಸ್ಟ್ ಮಾಡ್ತಾರೆ. ಲ್ಯಾಬ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಗುಣಮಟ್ಟದ ಪೈಪ್ಗಳನ್ನ ಇದಕ್ಕಾಗೇನೆ ಒಂದು ವೇಳೆ ಸಮಸ್ಯೆ ಬಂದರೂ ಕೂಡ ಪ್ರತ್ಯೇಕವಾಗಿ ಕ್ವಾಲಿಟಿ ಪೈಪ್ ಅನ್ನ ತಯಾರು ಮಾಡಿ ಅದೇ ಪೈಪ್ ತಗೊಂಡು ಲ್ಯಾಬ್ ಟೆಸ್ಟ್ ಮಾಡಿ ಇದು ಓಕೆ ಅದ ಸರಿ ಅದ ಯಾವುದೇ ರೀತಿ ಕಳಪೆ ಇಲ್ಲ ಸಂಪೂರ್ಣ ಗುಣಮಟ್ಟದ ತಿಳ್ಕೊಂಡು ಹೇಳಿ ತಪ್ಪು ಮಾಹಿತಿಯನ್ನ ಸರ್ಕಾರಕ್ಕೂ ಕೊಡ್ತಾರೆ ಯಾರು ಸಿಪೆಟ್ ಸಂಸ್ಥೆಯವರು. ಇದು ರಾಜ್ಯದಲ್ಲಿ ಒಂದೇ ಅದ, ಮೊದಲು 2 ಇತ್ತು, ಒಂದು ಮೈಸೂರು ಇತ್ತು, ಒಂದು ಈಗ ಮೈಸೂರಲ್ಲಿ ಕ್ಯಾನ್ಸಲ್ ಮಾಡಿ ಈಗ ಬೆಂಗಳೂರು ಒಂದೇ ಅದ ಕರ್ನಾಟಕದಲ್ಲಿ. ಮತ್ತೆ ಈ ರೀತಿ ಅದರ ಇಡೀ ರೈತ ಕುಲವನ್ನು ಸಾಯಿಸುವಂತಹದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಸಲ ಈ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರ್ಕಾರ ವಿತರಣೆ ಮಾಡಿದ್ರೆ ಮತ್ತೆ ಕೊಡೋದಿಲ್ಲ. ಮತ್ತು SC ST ಅಂದ್ರೆ ದಲಿತ ಜನಾಂಗಕ್ಕೆ 7 ವರ್ಷಕ್ಕೊಮ್ಮೆ ಕೊಡ್ತಾರಂತಕ್ಕಂಥದ್ದು ಸರ್ಕಾರದ ನಿಯಮ ಅದು. ಮತ್ತು ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದರೂ ಕೂಡ ಈ ಇಲಾಖೆಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾವೆ, ಇದರಲ್ಲಿ ಏನದ, ಇದು ದೊಡ್ಡ ಮಾಫಿಯಾದ 1,000,000,000 ರೂಪಾಯಿ ಇದು ರೈತರಿಗೆ ಇವತ್ತು ಪಂಗನಾಮ ಹಾಕುವಂತಹ ಕೆಲಸ ಮಾಡ್ತಾರ. ಮತ್ತು ಈ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಈ ಪ್ರಕರಣ ತೆಗೆದುಕೊಳ್ಬೇಕು. ಈ 2 ಇಲಾಖೆಗೆ ನಾವು ಕೊಟ್ಟಿದ್ದೇವೆ, ಕೊಟ್ಟರು ಕೂಡ ಕೆಲಸ ಮಾಡಿಲ್ಲ. ಅನಿವಾರ್ಯ ಪರಿಸ್ಥಿತಿ ಒಳಗೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒಂದು ವತಿಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬೆಂಗಳೂರಿನಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅಂದರೆ PIL ಅನ್ನು ಹಾಕಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೇವೆ. ಈ ವಾರದಲ್ಲಿ ನಾವು ಹೈಕೋರ್ಟ್ನಲ್ಲಿ ದಾವವನ್ನು ದಾಖಲಿಸಿ ಇದರಲ್ಲಿ ಲೋಕಾಯುಕ್ತ, CBI ಮತ್ತು ಕರ್ನಾಟಕ ಸರ್ಕಾರ ಅದರಲ್ಲಿ ಕೃಷಿ ಇಲಾಖೆ ಒಳಗೊಂಡಂತೆ ನಾವು ದಾವೆಯನ್ನು ಮಾಡಿ ನಾವು ನ್ಯಾಯಾಂಗದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥ ಕಂಪನಿಗಳ ಮೇಲೆ ಇವರು ಕ್ರಮ ಕೈಗೊಂಡು ಆ ಕಂಪನಿನೇ ಮುಚ್ಚಿ ಹಾಕುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ರೈತರಿಗೆ ದೊಡ್ಡ ರೀತಿಯಿಂದ ಮೋಸ ಅದ, ರೈತರಿಗೆ ಮೋಸ ಮಾಡಿದರೆ ಯಾರಿಗೂ ಉಳಗಾಲ ಇಲ್ಲ. ಮೊದಲೇ ಭೀಕರ ಬರಗಾಲದಿಂದ ತತ್ತಂತ ರೈತರಿಗೆ ಇವತ್ತು ಇಲಾಖೆಗಳು ದೊಡ್ಡ ಪ್ರಮಾಣ ಮೋಸ ಮಾಡಿ ಇವತ್ತು ನಾಯಿ ಪಡೆಯಂಗೆ ಹುಟ್ಕೋತಾ ಕಂಪನಿಗಳು ಹುಟ್ಕೋತಾ ಇದಾವೆ.
ಇವೆಲ್ಲ ಪರ್ಮಿಷನ್ ಯಾರು ಕೊಟ್ಟರು, ಯಾವ ರೀತಿ ಕೊಟ್ಟರು? ಮತ್ತು ಇವರು ಕಳಪೆ ಮಟ್ಟದ ತಯಾರು ಮಾಡಲಿಕ್ಕೆ ಸರ್ಕಾರ ಇವತ್ತು ಅವರಿಗೆ ಒಂದು ಕುಮ್ಮಕ್ಕ ಕೊಡುವಂಥದ್ದು ಅಂದರೆ ಇದು ಕೋಟಿ ಕೋಟಿ ಹಣವನ್ನು ಇವತ್ತು ಇಲಾಖೆ ಅಧಿಕಾರಿಗಳಿರ್ಬೋದು, ಕೃಷಿ ಸಚಿವರು ಶಾಮೀಲ್ ಆಗಿದ್ದಾರೆ ಸಂಪೂರ್ಣ. ಅದರ ಬಗ್ಗೆ ಇವತ್ತು ಸರ್ಕಾರ ಸ್ಪಷ್ಟತೆ ಕೊಡಬೇಕು, ಇದನ್ನು ತನಿಖೆ ಮಾಡಿ ತಪ್ಪಿಸತ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಕೂಡ ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿನ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ರೈತರಿಗೆ ವಿತರಣೆ ಆಗ್ತಿರ್ತಕ್ಕಂಥ ಈ ಕಳಪೆ ಗುಣಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳು ಮತ್ತು ತಾರ್ಪಾಲ್ಗಳು ಕೂಡ ಇವತ್ತು ನಮ್ಮ ರೈತರಿಗೆ ಕಳಪೆ ಮಟ್ಟದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಇದೊಂದು ರೈತರ ದೌರ್ಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಬಹುತೇಕವಾಗಿ 2023 ಕೃಷಿ ಸಚಿವರಾಗಿರ್ತಕ್ಕಂಥ ಬಿ.ಸಿ. ಪಾಟೀಲ್ರು ಈ ಒಂದು ಕೃಷಿ ಇಲಾಖೆಯನ್ನೇ ಹೆಚ್ಚು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಯಾರಾದರೂ ಕೃಷಿ ಸಚಿವರಿದ್ರ ಅದು ಬಿ.ಸಿ. ಪಾಟೀಲ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂದರೆ ಹಿಂದೆ ವಿತರಣೆ ಆಗ್ತಿರ್ತಕ್ಕಂಥದ್ದು ಬಹುತೇಕವಾಗಿ 2013-18 ಅದಕ್ಕಿಂತ ಪೂರ್ವದಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟಿನ ಸ್ಪ್ರಿಂಕ್ಲರ್ ಪೈಪ್ಗಳು ಇವತ್ತು ರೈತರಿಗೆ ವಿತರಣೆ ಮಾಡಲಾಗ್ತಾ ಇತ್ತು. ನಾವು ಉದಾಹರಣೆಗೆ ಹೇಳಬೇಕಾದ್ರೆ ಈ ಜೈನ್ ಮತ್ತು ಕೊಟಾರಿ ಅಂತಕ್ಕಂಥ ಪೈಪ್ಗಳು, ಇವು ತುಂಬ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಪೈಪ್ಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಅನೇಕ ಕಂಪ್ನಿಗಳು ನಾಯಿ ಕೊಡಿ ಅಂತ ಬೆಳೆದು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಕಳಪೆ ಗುಣಮಟ್ಟದ ಪೈಪ್ಗಳನ್ನು ರೈತರಿಗೆ ವಿತರಣೆ ಮಾಡುವುದರ ಮುಖಾಂತರ ತಮ್ಮ ತಮ್ಮಲ್ಲಿ ಸ್ಪರ್ಧೆಗಳನ್ನು ಏರ್ಪಾಟು ಮಾಡಿ ಆ ಸ್ಪರ್ಧೆಗಳ ಮುಖಾಂತರ ಇವತ್ತು ರೈತರಿಗೆ ಪಂಗ್ನಾಮ ಹಾಕ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ತುಂಬೆಲ್ಲ ನಡೆಯುವುದರಿಂದ ಇವತ್ತು ಅಖಂಡ ಕರ್ನಾಟಕ ರೈತ ಸಂಘ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಂತರ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿತರಣೆ ಆಗ್ತಿರ್ತಕ್ಕಂಥದ್ದು ಇದು 7 ನಾವು ಕೊಡ್ತಾ ಇದ್ದೀವಿ ಈ ಪೈಪ್ಗಳನ್ನು. ಆಮೇಲೆ 7 ನಾವು ತಾಡ್ಪಾಲ್ಗಳನ್ನು ಕೊಡ್ತಾ ಇದ್ದೀವಿ. ನಾವು 7 ಇನ್ನಿತರ ಕೃಷಿ ಪರಿಕರಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂದಾಗ ಬಹುತೇಕವಾಗಿ ಇದನ್ನು ಯಾರೂ ಕೂಡ ನಾವು ರೈತರು ಕೂಡ ನಾವು ಒಪ್ಪೋದಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಪ್ರತಿ ವರ್ಷ 2 ಅಥವಾ 3 ಈ ಒಂದು ಪೈಪ್ಗಳನ್ನು ಅಥವಾ ಕೃಷಿ ಪರಿಕರಗಳನ್ನು ವಿತರಣೆ ಮಾಡ್ತಕ್ಕಂಥ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ದು ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇಲ್ಲಿ ಅನೇಕ ಗೋಲ್ಮಾಳುಗಳು ಕೂಡ ನಡೆದಿರ್ತಕ್ಕಂಥದ್ದು, ಇದಕ್ಕೆ ಸರ್ಕಾರ ಆಮೇಲೆ ಅಧಿಕಾರಿಗಳು ಆಮೇಲೆ ಈ ಎರಡೂ ಬ್ಯೂರೋಕ್ರೆಸಿ ಅಂತ ನಾವು ಕರಿತೇವೆ ಅಧಿಕಾರಿ ಶಾಹಿ ವರ್ಗಗಳು ಇವತ್ತು ರೈತರನ್ನು ಹಿಂಡಿ ಹಿಪ್ಪಿ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ದಯಮಾಡಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ, ಕೇವಲ 2 ಹೊರತುಪಡಿಸಿ ಇವತ್ತು ಉಳಿದ ಕಂಪನಿಗಳನ್ನು ಕಪ್ಪು ಪಟ್ಟೆಗೆ ಅಳವಡಿಸಿಕೊಂಡು ನಮಗೆ ಜೈನ್ ಮತ್ತು ಕೊಟಾರಿಯ ಕಂಪನಿಗಳ ಮೂಲಕ ಆ ಒಂದು ಉತ್ಪನ್ನವನ್ನು ನಮ್ಮ ರೈತರಿಗೆ ಸ್ಪ್ರಿಂಕ್ಲರ್ಗಳಾಗಲಿ ಅಥವಾ ತಾಡ್ಪಾಲ್ ಪೋಲಿಪೊಂಡ ಅಂತಕ್ಕಂಥ ತಾಡ್ಪಾಲ್ ಬರ್ತಾ ಇತ್ತು, ಸುಮಾರು 10 ಹಾಕಿದಾಗ ಕೂಡ ಅದು ಉತ್ತಮ ಗುಣಮಟ್ಟದ ಒಂದು ತಾಡ್ಪಾಲ್ ಆಗಿತ್ತು. ಹೀಗೆ ಅವೆಲ್ಲವುಗಳನ್ನು ರದ್ದುಪಡಿಸಿ ಯಾರು ಹೆಚ್ಚಿನ ರೀತಿಯಲ್ಲಿ ಕೃಷಿ ಇಲಾಖೆಗೆ ಅಥವಾ ಕೃಷಿ ಸಚಿವರಿಗೆ ಆ ಪರ್ಸೆಂಟೇಜನ್ನು ಕೊಡ್ತಾ ಇದ್ದಾರಲ್ಲ ಅಂಥ ಕಂಪನಿಗಳನ್ನು ಇವತ್ತು ಕೃಷಿ ಇಲಾಖೆ ಅಥವಾ ಕೃಷಿ ಸಚಿವರು ಅದನ್ನು ಅಲಾಟ್ಮೆಂಟ್ ಮಾಡ್ತಿರ್ತಕ್ಕಂಥದ್ದು ಇದು ತುಂಬ ಖಂಡನೀಯ. ಆದ್ದರಿಂದ ನಾವು ಕೂಡ ಈ ಅಖಂಡ ಕರ್ನಾಟಕ ರೈತ ಸಂಘ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಅರ್ಜಿಯನ್ನು ನಾವು ರಾಜ್ಯ ನ್ಯಾಯಾಲಯಕ್ಕೆ ಅದನ್ನು ನಾವು ಇದು ದಾವೆ ಮಾಡಿ ಅದರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇಂಥ ಕಳಪೆ ಕಂಪನಿಗಳ ಮೂಲಕ ರೈತರ ಒಂದು ಹಸಿರು ಕ್ರಾಂತಿ ಅದು ಏನಾಗುವುದಿಲ್ಲ, ಯಶಸ್ವಿ ಆಗುವುದಿಲ್ಲ. ಅದಕ್ಕೆ 2 ಮಾತ್ರ ತಾವು ಶಿಫಾರಸು ಮಾಡಬೇಕು ಅಂತಕ್ಕಂಥ ಒಂದು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಡಿಆರ್ ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ. ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ,
ಪದೇ ಪದೇ ಕಾಡುವ ಅನಾರೋಗ್ಯಗಳು ನೀವು ಇಷ್ಟಪಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂತ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ: ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ ಆರ್ ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.